ನಿಮ್ಮ ಮನೆಯನ್ನು ನೀವು ಡೆಕೋರೇಟ್ ಮಾಡ್ಕೋಬೇಕು, ಅದು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು. ಹಾಗೆಯೇ ಅದು ನಿಮಗೆ ತುಂಬಾ ಪೀಸ್ಫುಲ್ ಆಗಿ ಒಂದು ಪಾಸಿಟಿವಿಟಿ ಥಾಟನ್ನು ನಿಮಗೆ ಕೊಡಬೇಕು ಅಂತ ಇದ್ದರೆ ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡುತ್ತೆ. ಅಂತಹ ಒಂದು ವಂಡರ್ಫುಲ್ ಆಗಿರುವಂತಹ ವಿಡಿಯೋ ಇದಾಗಿದೆ. ಸೊ ಬನ್ನಿ, ಯಾವೆಲ್ಲ ಒಂದು ಡೆಕೋರೇಟಿವ್ ಐಟಮ್ಗಳನ್ನು ಅಮೆಝಾನ್ ಹಾಲುನಿಂದ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರೌಂಡ್ ದ ಕ್ಲಾಕ್. ನನ್ನ ಹೆಸರು ಚೈತ್ರಾ ಕೃಷ್ಣ. ಇದೇ ರೀತಿಯ ವಿಡಿಯೋಗಳಿಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸ್ಟ್ಯಾಚುಗಳನ್ನು ನಾವು ಬರೀ ಮನೆಯ ಡೆಕೋರೇಟಿವ್ ಡೆಕೋರೇಟ್ ಮಾಡೋದಷ್ಟೇ ಅಲ್ಲ, ಇದನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಪಾಸಿಟಿವಿಟಿ ಹಾಗೆಯೇ ಒಂದು ಪೀಸ್ಫುಲ್ ಆಗಿರುವಂತಹ ಥಾಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಒನ್ ಬೈ ಒನ್ ನೋಡ್ತಗೋಣ. ಇಲ್ಲಿ ನಾನು ಮೊದಲಿಗೆ ಶೇರ್ ಮಾಡ್ತಿರುವಂತಹದ್ದು ಲಾರ್ಡ್ ಬುದ್ಧ. ಸೊ ನಮ್ಮ ಒಂದು ರೈಟ್ ಹ್ಯಾಂಡ್ನಲ್ಲಿ ಲಾರ್ಡ್ ಬುದ್ಧನ ಪ್ರತಿಮೆ ಇರುವಂತಹದ್ದು, ಸ್ಟ್ಯಾಚು ಇರುವಂತಹದ್ದು. ಇದು ಬ್ಲ್ಯಾಕ್ ಕಲರಲ್ಲಿ ಇದೆ. ಇದರ ಕ್ರೋನ್ ಹಾಗೆಯೇ ಇದರ ಶಾಲು ಬಂದು ಗೋಲ್ಡನ್ ಕಲರಲ್ಲಿ ಇರುವಂತಹದ್ದು. ಇದು ಒಂದು ಬ್ಯೂಟಿಫುಲ್ ಆಗಿರುವಂಥ ಪೀಸ್ಫುಲ್ ಆಗಿರುವಂಥ ಫೀಲನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದು ವಾಷಬಲ್ ಕೂಡ ಆಗಿದೆ. ಇದು 198 ರುಪೀಸ್ಗೆ ನಿಮಗೆ ಸಿಗುವಂತಹದ್ದು. ಸೊ ನಮಗೆ ಗೊತ್ತಿರೋ ಹಾಗೆ ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲಿ ಹೇಗೆ ಇಡ್ತೀವಿ ಅಂತಂದರೆ, ಬುದ್ಧ ಶಾಂತಿಯ ಪ್ರತೀಕ. ಇದು ನಮ್ಮ ಮನೆಯಲ್ಲಿದ್ದರೆ ಶಾಂತಿ ನಿಲ್ಲಿಸುತ್ತೆ ಅಂತಾರೆ. ಇದಾಗದ ಜೊತೆಗೆ ಮೆಡಿಟೇಷನ್ ಬುದ್ಧ ಕೂಡ ಇದೆ. ಮೆಡಿಟೇಷನ್ ಮೂಡ್ನಲ್ಲಿ ಇರುವಂತಹ ಬುದ್ಧನ ಪ್ರತಿಮೆ ಕೂಡ ಇದೆ. ಇದು ಬ್ಲ್ಯಾಕ್ ಕಲರಲ್ಲಿ ಇದೆ. ಇದಕ್ಕೆ ಗೋಲ್ಡನ್ ಕಲರ್ ಶಾಲು ಕೂಡ ಇದೆ. ಹಾಗೆ ಆ ಸ್ಟೋನ್ಸ್ ಕೂಡ ಇದೆ ಶಾಲುನಲ್ಲಿ. ಇದರ ಕ್ರೋನ್ ಕೂಡ ಗೋಲ್ಡನ್ ಕಲರಲ್ಲಿ ಇರುವಂತಹದ್ದು. ಸೊ ಇದರ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಮೊದಲ ತೋರಿಸಿದಂತಹ ಬುದ್ಧನಗಿಂತ ಈ ಒಂದು ಮೆಡಿಟೇಷನ್ ಮೂಡ್ನಲ್ಲಿ ಇರುವಂತಹ ಬುದ್ಧನ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. 249 ರುಪೀಸ್ಗೆ ನಿಮಗೆ ಸಿಗುವಂತಹದ್ದು. ಈ ಎರಡು ಮುದ್ದಾಗಿರುವಂತಹ ಮೂರ್ತಿಗಳು ಪಾಸಿಟಿವಿಟಿ ಹಾಗೆ ಪೀಸ್ಫುಲ್ ಆಗಿರುವಂತಹ ಮೂಡನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟ ಆಗಿರುವಂತಹ, ನೀವು ಹೆಚ್ಚೊತ್ತು ಕಾಲ ಕಳೆಯುವಂತಹ ಪ್ಲೇಸ್ನಲ್ಲಿ ಇಡುವಂತಹದ್ದು ಸೂಕ್ತ. ನಿಮ್ಮ ಮನೆಯ ಹಾಲ್ನಲ್ಲಿ, ವಿಂಡೋನಲ್ಲಿ, ಬಾಲ್ಕನಿಯಲ್ಲಿ ಪ್ಲೇಸ್ ಮಾಡ್ಕೋಬಹುದು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಕೊಡೋದಕ್ಕೆ ಈ ಮೂರ್ತಿಗಳು ನಿಮಗೆ ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಅಂತಂದರೆ ಇಂಡೋರ್ ಪ್ಲಾಂಟ್ಸ್ಗಳು. ಇವುಗಳನ್ನು ನಾವು ತುಂಬ ಚೆನ್ನಾಗಿ ಕೇರ್ ಮಾಡಿದ್ವಿ ಅಂತಂದರೆ ತುಂಬ ದಿನಗಳ ಕಾಲ ಉಳಿಯುತ್ತವೆ. ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಟರೆ ಗ್ರೀನ್ ಗ್ರೀನ್ ಕಲರ್ಫುಲ್ ಆಗಿರುವಂತೆ ಕಾಣಿಸುತ್ತೆ. ಅಚ್ಚ ಹಸಿರು ನೋಡೋಕ್ಕೆ ತುಂಬಾ ಕೂಲಾಗಿರುವಂಥ ಫೀಲನ್ನು ಕೊಡುತ್ತೆ. ಅದೇ ರೀತಿ ಚಿಕ್ಕ ಚಿಕ್ಕ ಶೆಲ್ಫ್ ಮೇಲೆ ಆರ್ಟಿಫಿಷಿಯಲ್ ಪ್ಲಾಂಟನ್ನು ಇಟ್ಟು ಡೆಕೋರೇಟ್ ಮಾಡ್ಕೋಬಹುದು. ಇದರ ಪ್ರೈಸ್ ಬಂದು 389 ರುಪೀಸ್ಗೆ ನಿಮಗೆ ಸಿಗುತ್ತೆ. ವೆರೈಟಿ ಆಗಿರುವಂತಹ ಕಲರ್ಸು, ವೆರೈಟಿ ಆಗಿರುವಂತಹ ಶೇಪಲ್ಲಿ ಈ ಪಾಟ್ಗಳು ನಿಮಗೆ ಲಭ್ಯ ಇರುತ್ತವೆ. ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಒಂದು ವೈಟ್ ಕಲರ್ ಪಾಟ್ಗೆ ಸ್ಮೈಲಿಂಗ್ ಫೇಸನ್ನು ಡ್ರಾ ಮಾಡೋದಾಗಿರಲಿ ಅಥವಾ ಸ್ಟಿಕ್ಕರ್ಸ್ಗಳನ್ನು ಅಂಟಿಸೋದ್ರಿಂದ ಇನ್ನಷ್ಟು ಕಳೆ ಬರುತ್ತೆ ಅಂತ ಹೇಳ್ಬಹುದು. ಇಂಡೋರ್ ಪಾಟ್ಗಳಲ್ಲಿ ಜೂಟ್ನಿಂದ ಮಾಡಿರುವಂತಹ ಪಾಟ್ ಕೂಡ ನಿಮಗೆ ಲಭ್ಯ ಇರುತ್ತೆ. ನೋಡೋಕ್ಕೆ ವೆರಿ ಬ್ಯೂಟಿಫುಲ್ ಆಗಿದೆ, ವಾಷಬಲ್ ಕೂಡ ಆಗಿದೆ, ಡೀಸೆನ್ಸಿಯಾಗಿ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ. ಇದರ ಪ್ರೈಸು ಸ್ವಲ್ಪ ಜಾಸ್ತಿನೇ ಇದೆ. 389 ರುಪೀಸ್ಗೆ ನಿಮಗೆ ಸಿಗುತ್ತೆ. ಮನೆಯ ಹೊರಗಡೆ ಆಗಿರಬಹುದು, ಮನೆಯ ಒಳಗಡೆ ಆಗಿರಬಹುದು, ಪ್ಲೇಸ್ ಮಾಡಿದ್ರೆ ತುಂಬ ಡೀಸೆನ್ಸಿಯಾಗಿ ಕಾಣಿಸುತ್ತೆ. ಇದರಲ್ಲಿ ವೆರೈಟಿ ಕಲರ್ಸ್ ಕೂಡ ಇದೆ, ಹಾಗೆ ಸೈಜ್ ಕೂಡ ನಿಮಗೆ ಸಿಗುವಂತಹದ್ದು. ಇದಂತೂ ರೀಲ್ಸ್ನ ಜಮಾನ ಆಗಿದೆ. ವಿಡಿಯೋ ಮಾಡೋರಾಗಿರಬಹುದು, ರೀಲ್ಸ್ ಮಾಡೋರಾಗಿರಬಹುದು, ಅವರ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಕಲರ್ಫುಲ್ ಆಗಿರುವಂಥ ಫ್ಲವರ್ ವಾಸ್ ಇದ್ದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡ್ತಾ ಹೋದಾಗ ಒಂದಷ್ಟು ಪೇಜ್ಗಳು ಡೆಕೋರೇಟಿವ್ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳನ್ನು ಸೇಲ್ ಮಾಡುವಂತಹ ಒಂದಷ್ಟು ಪೇಜ್ಗಳಿವೆ. ಸೊ ನಾನಿಲ್ಲಿ ಚೆಕ್ ಮಾಡಿದಾಗ 2500 ರುಪೀಸ್ಗೆ ಒಂದು ಫ್ಲವರ್ ಕಲರ್ಫುಲ್ ಫ್ಲವರ್ ವಾಸ್ನ ಬೆಲೆ 2500 ರುಪೀಸಲ್ಲಿ ಇತ್ತು. ಸೊ ಅದನ್ನು ನಾವು ಸೇಮ್ ಫ್ಲವರ್ ವಾಸನ್ನು ನಾವು ಅಮೆಝಾನ್ನಲ್ಲಿ ಚೆಕ್ ಮಾಡಿದಾಗ 499 ರುಪೀಸ್ಗೆ ಅವೈಲಬಲ್ ಇತ್ತು. ವೈಟ್ ಕಲರ್ನ ವಾಸ್ ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಫ್ಲವರ್ಸ್ಗಳನ್ನು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಸಹ ನಾವು ಪ್ಲೇಸ್ ಮಾಡ್ಕೋಬಹುದು. ಬ್ಯಾಕ್ಗ್ರೌಂಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡೆಕೋರೇಟಿವ್ ಐಟಮ್ ಅಂತಂದರೆ ಕ್ಯಾಂಡಲ್ ಸ್ಟ್ಯಾಂಡ್. ಇದು ವೈಟ್ ಕಲರಲ್ಲಿ ಬರುವಂತಹದ್ದು, ಹಾಗೆಯೇ ಗೋಲ್ಡ್ ಕಲರ್ ಸ್ಟ್ಯಾಂಡ್ ಕೂಡ ಇದರಲ್ಲಿ ಇದೆ. ಪಾಟ್ನ ಸ್ಟ್ಯಾಂಡ್ ಕೂಡ ಬ್ಯೂಟಿಫುಲ್ ಆಗಿರುವಂಥ ಕಾಣಿಸುತ್ತೆ. ಎರಡು ಸೆಟ್ಟು ನಿಮಗೆ 300 ರುಪೀಸ್ಗೆ ಸಿಗುತ್ತೆ. ಪ್ರೀಮಿಯಂ ಆಗಿದೆ, ವಾಷಬಲ್ ಕೂಡ ಆಗಿದೆ, ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರ ಜೊತೆಗೆ ಫ್ರಾಗ್ರೆನ್ಸ್ ಕ್ಯಾಂಡಲ್ಸನ್ನು ನಾವಿಲ್ಲಿ ನೋಡ್ಕೋಬಹುದು. ಇದರ ಬೆಲೆ ಕೂಡ 300 ರುಪೀಸಲ್ಲಿ ಸಿಗುತ್ತೆ. ಇದು ಬೇಗ ಖಾಲಿ ಆಗುತ್ತೆ, ಹಾಗಾಗಿ ನೀವು ಅಕ್ಕಪಕ್ಕ ಸ್ಮೆಲ್ ಇದೆ ಅಂದಾಕ್ಷಣ ಆಫ್ ಮಾಡಿ ಬೇಕಾದಾಗ ನೀವು ಆನ್ ಮಾಡ್ಕೋಬಹುದು. ಬೇಗ ಮುಗ್ದೋಗುತ್ತೆ. ಸೊ ಹಾಗಾಗಿ ಹೀಗೆ ಮಾಡೋದು ಸುಲಭ. ಕ್ಯಾಂಡಲ್ಸನ್ನು ಯಾವಾಗ ಪ್ಲೇಸ್ ಮಾಡ್ಬೋದು, ಯಾವ ಸೈಜ್ನ ಕ್ಯಾಂಡಲ್ಸನ್ನು ಇದಕ್ಕೆ ಪ್ಲೇಸ್ ಮಾಡ್ಬೋದು ಅನ್ನೋದಾಯಿತು. ಇನ್ನು ಸ್ಟ್ಯಾಂಡ್ಗೆ ಬಂದರೆ ಕ್ಯಾಂಡಲ್ ಸ್ಟ್ಯಾಂಡ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ, ಸ್ಟೈಲಿಶ್ ಆಗಿದೆ. ದೊಡ್ಡ ಕ್ಯಾಂಡಲ್ಸ್ಗಳನ್ನು ಸಹ ಇಡ್ಬೋದು, ಚಿಕ್ಕ ಕ್ಯಾಂಡಲ್ಸ್ಗಳನ್ನು ಸಹ ಇಡ್ಬೋದು. ಇನ್ನು ಟೀ ಲೈಟ್ ಕ್ಯಾಂಡಲನ್ನು ಇಡ್ಬೋದಾದಂತಹ ಸ್ಟ್ಯಾಂಡ್ ಅಂತ ಅಂದರೆ ಇದು ಮೆಟಲಿಂದ ಮಾಡಿರುವಂತಹದ್ದು. ಕಲರ್ ಕೂಡ ಚೆನ್ನಾಗಿದೆ. ಪ್ರೈಸು 349 ರುಪೀಸ್ಗೆ ಸಿಗುತ್ತೆ. ಸೊ ಇದನ್ನು ಟೇಬಲ್ ಮೇಲೆ ಪ್ಲೇಸ್ ಮಾಡ್ಕೋಬಹುದು, ಅದಕ್ಕೆ ನಿಮಗೆ ಸ್ಟ್ಯಾಂಡ್ ಕೂಡ ಸಿಗುವಂತಹದ್ದು. ಸೊ ನೆಕ್ಸ್ಟು ಉಡನಲ್ಲಿ ಮಾಡಿರುವಂತಹ ತಟ್ಟೆ ಶೇಪಲ್ಲಿ ನಿಮಗೆ ಸರ್ಕಲಲ್ಲಿ
ಒಂದು ವುಡನ್ ಪ್ಲೇಟ್ ನಿಮಗೆ ಸಿಗುವಂತಹದ್ದು. ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತಂದರೆ ಕಿಚನ್ನಲ್ಲಿ ಸಹ ಯೂಸ್ ಮಾಡ್ಕೋಬಹುದು, ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಜ್ಯುವೆಲ್ರಿಗಳನ್ನು ಹಾಕಿ ಇಟ್ಕೋಬಹುದಾಗಿದೆ. ಇದು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರಲ್ಲಿ ವೆರೈಟಿ ಆಗಿರುವಂತಹ ಶೇಪ್ಗಳು ನಿಮಗೆ ಕಾಣಿಸುತ್ತೆ, ಸ್ಕ್ವಯರ್ ಆಗಿರಬಹುದು, ಸರ್ಕಲ್ ಆಗಿರಬಹುದು, ಇನ್ನು ವೆರೈಟಿಯ ಹಾಗೆಯೇ ಸೈಜಲ್ಲೂ ಸಹ ನಿಮಗೆ ಸಿಗುತ್ತೆ. ಇದರ ಪ್ರೈಸು 128 ರುಪೀಸ್ಗೆ ನಿಮಗೆ ಸಿಗುವಂತಹದ್ದು. ಇನ್ನು ನೆಕ್ಸ್ಟು ಆಲ್ಫಾಬೆಟ್ ಲೈಟ್ಸು. ನೀವು ನೋಡಿರಬಹುದು ಹೋಟೆಲ್ಗಳಲ್ಲಾಗಿರಬಹುದು ಅಥವಾ ಶೋರೂಮ್ಗಳಲ್ಲಿ ಈ ಒಂದು ಆಲ್ಫಾಬೆಟ್ ಲೈಟ್ಸಿಂದ ನೇಮ್ ಬೋರ್ಡನ್ನು ಬರೆಯಲಾಗುತ್ತೆ. ಹಾಗೆಯೇ ಮನೆಯಲ್ಲೂ ಸಹ ನಾವು ವೆಲ್ಕಮ್ ಬೋರ್ಡ್ಗಳನ್ನು ಅಥವಾ ಬರ್ತ್ಡೇಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಈ ಒಂದು ಲೈಟ್ ಬೋರ್ಡ್ ಅಥವಾ ಆಲ್ಫಾಬೆಟ್ ಬೋರ್ಡ್ಗಳನ್ನು ನಾವು ಪ್ರಿಪೇರ್ ಮಾಡ್ಕೋಬಹುದು. ಇದು ಅಮೆಝಾನ್ನಲ್ಲಿ ನಿಮಗೆ ಲಭ್ಯ ಇದೆ. ಇದು ಬ್ಯಾಟ್ರಿ, ಇದರ ಹಿಂದೆ ಬ್ಯಾಟ್ರಿ ಕೂಡ ಇದೆ. ನಾನಿಲ್ಲಿ ಪಿ ಮತ್ತು ಆರ್ ತೋರಿಸ್ತಾ ಇದ್ದೀನಿ. ಇದು ಪ್ಲಾಸ್ಟಿಕ್ ಆಗಿದೆ, ವಾಷಬಲ್ ಆಗಿದೆ, ಸೊ ಬ್ಯಾಟ್ರಿ ಇರೋದ್ರಿಂದ ನೆನೆಸಿರುವಂತಹ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಸೂಕ್ತ. ಎಲ್ಲ ರೀತಿಯ ಆಲ್ಫಾಬೆಟ್ ಲೆಟರ್ಸ್ ಕೂಡ ನಿಮಗೆ ಸಿಗುವಂಥ. ಇದರ ಪ್ರೈಸ್ ಬಂದು ಇಂಡಿವಿಜುವಲ್ ಒಂದೊಂದು ಲೆಟರ್ಗೂ ಸಹ 329 ರುಪೀಸ್ಗೆ ನಿಮಗೆ ಸಿಗುತ್ತೆ. ಇದಿಷ್ಟು ಮಿನಿ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿರೋದು. ಅಮೆಝಾನ್ನಲ್ಲಿ ನಿಮಗೆ ಬಜೆಟ್ನಲ್ಲಿ ಸಿಗುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ಇವಾಗಿವೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಂಡ್ ಹಿಟ್ ದ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.